ಯಾಕೆ ಕೇಳ್ತಿದ್ದೀನಿ ಅಂದರೆ ಡಿಸೆಂಬರಲ್ಲಿ ಒಂದಿಷ್ಟು ಸಿನಿಮಾಗಳು ರಿಲೀಸ್ ಆಗಬೇಕಿತ್ತು, ಆದರೆ ಎಲ್ಲ ಪೋಸ್ಟ್ಪೋನ್ ಆಗ್ತಾ ಹೋಯಿತು. ರೈಡರ್ ಅದರ ಗುಂಪಿಗೆ ಸೇರ್ಪಡೆ ಆಗಿಲ್ಲ. ನಿಮಗೇನಾದರೂ ಚಿತ್ರಮಂದಿರದ್ದು ಸಮಸ್ಯೆ ಕಾಡಿದೆಯಾ ಹೇಗೆ ಅಂತ? ಇಲ್ಲ, ದೇವ್ರ ದಯೆಯಿಂದ ಆಸ್ ಆಫ್ ನೌ ನಾವು ಏನು ಅಂದ್ಕೊಂಡಿದ್ದೀವಿ ಅವೆಲ್ಲ ಥಿಯೇಟರ್ಸು ನಮಗೆ ಸಿಕ್ಕಿದೆ. ಜನಗಳ ಒಂದು ಆಶೀರ್ವಾದ, ತುಂಬ ನಿರೀಕ್ಷೆ ಇದೆ ಇವತ್ತು ರೈಡರ್ ಚಿತ್ರದ ಮೇಲೆ. ಆ್ಯಂಡ್ ಎಸ್ಪೆಷಲಿ ನನ್ನ ಟ್ರೈಲರ್ ರಿಲೀಸ್ ಆದಮೇಲೆ ಒಂದು ಟ್ರೈಲರ್ನ ಒಂದು ಝಲಕ್ಕೆ ನೋಡಿದ್ದೀವಿ, ಸಿನಿಮಾ ಝಲಕ್ಕು ತುಂಬ ಜನ ಇಷ್ಟಪಟ್ಟಿದ್ದಾರೆ. ಸೊ ಆ ಒಂದು ಬೇಸಿಸ್ ಮೇಲೆ ನಮಗೆ ಥಿಯೇಟರ್ ಸೆಟಪ್ ತುಂಬ ಚೆನ್ನಾಗಿ ಸಿಕ್ಕಿದೆ, ಜನಗಳ ಆಶೀರ್ವಾದ, ದೇವರ ಆಶೀರ್ವಾದ ಅಂತ ಹೇಳ್ಬೋದು. ಸರ್, ಸಿನಿಮಾ ವಿಚಾರಕ್ಕೆ ಮತ್ತೆ ಬರೋದಾದರೆ, ನಿಮ್ಮ ಹಾಡು ಈಗ ದಿನ ಹೋದಂತೆ ಮಿಲಿಯನ್ಸಲ್ಲಿ ವ್ಯೂಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಒಬ್ಬ ಅಭಿಮಾನಿ, ನಿಮ್ಮ ಈಗ ಅಭಿಮಾನಿಯಾಗಿ ಕನ್ವರ್ಟ್ ಆಗಿರುವವರು ಒಬ್ಬರು ಹೇಳಿದರು, ನಾನೊಂದು ಬೇರೆ ಸ್ಟಾರ್ ಇದ್ದು ಅಭಿಮಾನಿ ಆಗಿದ್ದೆ, ಆದರೆ ರೈಡರದ್ದು ಸಾಂಗ್ ಕೇಳಿ ನಾನು ನಿಖಿಲ್ ಅವರ ಅಭಿಮಾನಿ ಆಗ್ತಿದ್ದೀನಿ ಅಂತ. ಈ ಒಂದು ಚೇಂಜಸ್ ಯಾವ ಥರ ನಿಮಗೆ ಅನಿಸ್ತಾ ಇದೆ ಸರ್? ಇಲ್ಲ ನೋಡಿ, ತುಂಬ ಸಂತೋಷ ಆಗುತ್ತೆ. ಅಭಿಮಾನಿಗಳು ಅಂದರೆ ಕನ್ನಡ ಚಿತ್ರರಂಗದ ಅಭಿಮಾನಿಗಳು ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಅವರ ಅಭಿಮಾನಿ ಬೇರೆ, ಇವರ ಅಭಿಮಾನಿ ಬೇರೆ ಅಂತ ಅಲ್ಲ. ಸೊ ಎಲ್ಲ ಹೀರೋಗಳು ನಾವೆಲ್ಲ ಒಂದು ರೀತಿಯಲ್ಲಿ, ಒಂದು ಕುಟುಂಬದ ರೀತಿಯಲ್ಲಿ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಹೇಳಿದ್ನಲ್ಲ, ಆ ರೀತಿ ನಾವು ಮಾಡಬೇಕು. ಐ ಮೀನ್ ಜೊತೆನಲ್ಲಿ ಹೋಗಬೇಕು ಯಾವುದೇ ವಿಚಾರ ಇರ್ಬೋದು. ಬಟ್ ಎಸ್, ಐ ವಾಂಟ್ ಟು ಥ್ಯಾಂಕ್, ನನಗೆ ಗೊತ್ತಾಗಿಲ್ಲ ಸಾರಿ ಯಾರು ಅಂತ, ಬಟ್ ಐ ವಾಂಟ್ ಟು ಥ್ಯಾಂಕ್ ಆ ಒಂದು ಅಭಿಮಾನಿಗೆ. ಮುಂದಿನ ದಿನಗಳಲ್ಲಿ ಇನ್ನೂ ನಾವು ಬೆಟರ್ ಪರ್ಫಾರ್ಮ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅವ್ರಿಗೋಸ್ಕರ. ನೀವಂತೂ ಸಿನಿಮಾದು ಯಾವ ಕತೆ ಹಿಂಟ್ ಬಿಟ್ಕೊಡಲ್ಲ ಅಂತ ಗೊತ್ತು, ಆದರೆ ಈ ಸಿನಿಮಾವನ್ನು ಅಭಿಮಾನಿಗಳು, ಚಿತ್ರ ಪ್ರೇಮಿಗಳು ಯಾಕೆ ನೋಡಬೇಕು? ಒಂದು ಕ್ವಶನ್, ಮೂರು ಅಂಶಗಳನ್ನು ಹೇಳಬೇಕು, ತ್ರೀ ಹೈಲೈಟ್ಸ್ ಏನು ಸಿನಿಮಾದು ಇದಂತ ಹೇಳಲೇಬೇಕು ಸರ್. ಒಂದು, ನಾನು ಹೇಳ್ದಂಗೆ ತಾವೇ ಪ್ರಾರಂಭದಲ್ಲಿ ಹೇಳಿದ್ರಿ, ಕಾಮಿಡಿ ಅಫ್ಕೋರ್ಸ್, ಕಾಮಿಡಿ ಎಂಟರ್ಟೈನ್ಮೆಂಟು, ಆ ಹ್ಯೂಮರ್ ಇರಲೇಬೇಕು. ಯಾಕೆಂದರೆ ಇಡೀ ಸಿನಿಮಾ ಎರಡು ಕಾಲು ಗಂಟೆ ಕ್ಯಾರಿ ಆಗಬೇಕು ಅಂದರೆ ನಗಿಸ್ತಾ ಇರಬೇಕು. ಬಟ್ ಕೆಲವೊಂದಷ್ಟು ಸಂದರ್ಭದಲ್ಲಿ ಅಳಿಸ್ಬೇಕು, ಕೆಲವೊಂದಷ್ಟು ಸಂದರ್ಭದಲ್ಲಿ ಬಿಗಿಯಾಗೆ ಕುರ್ಚಿನಲ್ಲಿ ಎಡ್ಜ್ ಆಫ್ ದ ಸೀಟ್ ಅಂತ ಏನು ಹೇಳ್ತೀವಿ ಹಿಡಿದು ಕೂರಿಸ್ಬೇಕು. ಸೊ ಈ ಒಂದು ರೈಡರ್ ಚಿತ್ರ ನೀವು ಸ್ಟಾರ್ಟಿಂಗಿಂದ ಕೊನೆವರೆಗೂ ಇಟ್ಸ್ ಎಡ್ಜ್ ಆಫ್ ದ ಸೀಟ್ ಕೈಂಡ್ ಆಫ್ ಎ ಸಿನಿಮಾ ಅಂತ ನಾನು ಹೇಳ್ಬೋದು. ಒಂದು ಭಾಳ ಕುತೂಹಲ, ಇನ್ನೂ ಹೆಚ್ಚಾಗಿ ನಾನು ಹೇಳೋಕೆ ಹೋದರೆ ಕಂಪ್ಲೀಟಾಗಿ ಕತೆ ಗೊತ್ತೇ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇಲ್ಲಿಗೆ ಫುಲ್ ಸ್ಟಾಪ್ ಮಾಡ್ತೀನಿ. ಬಟ್ ಎಸ್, ಕಾಮಿಡಿ ಇದೆ. ಆ್ಯಂಡ್ ಟೀನೇಜರ್ಸ್ಗೆ ಆ ಲವ್ ಅನ್ನೋ ಒಂದು ಫ್ಯಾಕ್ಟ್ರ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಅದು ಕ್ಲೈಮ್ಯಾಕ್ಸು ಅಂತೂ ಅದ್ಭುತವಾಗಿ ಬಂದಿದೆ. ಸೊ ಯಾರು ಕಣ್ಣಲ್ಲಿ ನೀರು ಹಾಕ್ದಿರ ಆಚೆ ಹೋಗೋದೇ ಇಲ್ಲ. ಸೊ ಅಂಥ ಒಂದು ಕ್ಲೈಮ್ಯಾಕ್ಸ್ ಬಂದಿದೆ. ಸೊ ಓವರಾಲಾಗಿ ಹೇಳಬೇಕಂದ್ರೆ ಒಂದು ತಂದೆ ಎಮೋಷನ್ ಇದೆ, ತಂದೆ ಜೊತೆ ಎಮೋಷನ್ ಇದೆ, ಒಂದು ಮಿಡ್ಲ್ ಕ್ಲಾಸ್ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ, ಒಂದು ಬ್ಯಾಸ್ಕೆಟ್ಬಾಲ್ ಅನ್ನೋ ಒಂದು ಸ್ಪೋರ್ಟ್ಸ್ ಡ್ರಾಪ್ ಇದೆ. ಸೊ ಓವರಾಲ್ ಪ್ಯಾಕೇಜ್ ಸಿನಿಮಾ ಅಂತ ಹೇಳ್ಬೋದು. ಸರ್, ನನಗೆ ಇನ್ನೂ ಒಂದು ಕನ್ಫ್ಯೂಷನ್ ಇದೆ, ನಾನು ಫಸ್ಟಿಂದ ಹೇಳ್ಕೊಂಡು ಬಂದ್ರಿ, ಕೊನೆಯಲ್ಲಿ ನಾನು ಕೇಳ್ತೀನಿ. ರೈಡರ್ ನೀವು ಫಸ್ಟಿಗೆ ಹೇಳಿದ್ರಿ, ನಾನಂತೂ ರೈಡ್ ಮಾಡಲ್ಲ, ಬೇರೆ ಥರ ರೈಡ್ ಇರುತ್ತೆ ಅಂತ ಹೇಳಿದ್ರಿ. ಸೊ ಬಾಸ್ಕೆಟ್ಬಾಲ್ ಪ್ಲೇಯರ್ ಆಗಿ ಕೂಡ ಕಾಣಿಸ್ತೀನೋ ಇಲ್ವೋ ಅನ್ನೋ ಡೌಟ್ ನೀವು ನಮಗೆ ಕೊಟ್ಟಿದ್ದೀರಾ, ಆ್ಯಕ್ಚುಲಿ ರೈಡರ್ ಏನು ಸರ್? ಸಿ, ಒಂದು ವರ್ಡಲ್ಲಿ ಹೇಳೋದಾದರೆ ರೈಡರ್ ಇಸ್ ರೈಡಿಂಗ್ ಆನ್ ದ ಜರ್ನಿ ಆಫ್ ಲವ್ ಅಂತ ಹೇಳ್ಬೋದು. ರೈಡಿಂಗ್ ಆನ್ ದ ಜರ್ನಿ ಆಫ್ ಲವ್ ಅಷ್ಟೇ ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೈಡರ್ ಅಂದರೆ ನಥಿಂಗ್ ಮೋರ್ ಟು ಇಟ್. ಜನ ನೋಡಿದ್ರೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ರೈಡರು, ಏನಕ್ಕೆ ರೈಡರು ಅಂತ ಕರೆಕ್ಟ್ ಆಗುತ್ತೆ.